ನಮಸ್ಕಾರ ಸ್ವಲ್ಪ ನಮ್ಮ ಪಾರ್ಟಿ ಆಫೀಸ್ ಬೇರೆ ಯಾರಾದರೂ ಸ್ವಲ್ಪ ನೀವು ಮಧ್ಯೆ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ದಯವಿಟ್ಟು ನೀವು ಯಾರು ಡಿಸ್ಟರ್ಬ್ ಮಾಡ್ಕೋಬೇಡಿ ನಿಮ್ಮನ್ನ ಒಳಗಡೆ ಕುಣಿಸಿದ್ದೆ ತಪ್ಪು ಪಾರ್ಟಿ ಆಫೀಸ್ ಬೇರೆ ಸ್ವಲ್ಪ ಸ್ನೇಹಿತರೆ ನಮ್ಮ ವಿರೋಧ ಪಕ್ಷದ ನಾಯಕರಂತ ಸಿದ್ದರಾಮಯ್ಯನವರೇ ನಮ್ಮ ಕಾರ್ಯದರ್ಶಿಗಳೇ ನಮ್ಮ ಮುಕ್ತಾರ್ಗಳೇ ಎಲ್ಲ ವೇದಿಕೆಗಳಂತ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಗಣ್ಯರು ಸುಮಾರು 1 ಗಂಟೆಗಳ ಕಾಲ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ಲಿದ್ದಾರೆ ತಾವು ಕೂಡ ಬಹಳ ಶಾಂತಿಯಿಂದ ಕೇಳಿದಿರಿ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ ನಾನು ಉತ್ತರ ಕೊಡಿ ಅಂತ ಕೇಳಿದ್ದೇನೆ ಅವರ ಲೆಕ್ಕ ಜನರ ಹಣ ಸರ್ಕಾರದ ಹಣ ಯಾವ ರೀತಿ ಸರ್ಕಾರ ಖರ್ಚು ಮಾಡಿದೆ ಅನ್ನೋದಕ್ಕೆ ವಾಪಸ್ ಜನರಿಗೆ ನೀವು ಲೆಕ್ಕ ಕೊಡಿ ಅಂತ ಹೇಳಿ ಈಗಾಗಲೇ ಸುಮಾರು 4000 ಕೋಟಿ ರೂಪಾಯಿ ಖರೀದಿ ಬಗ್ಗೆ ಆಗಿರಂತ ಅವ್ಯವಹಾರದ ಬಗ್ಗೆ ನಿಮಗೆ ಬೆಳಕನ್ನ ಚೆಲ್ಲಿದ್ದಾರೆ 2000 ಕೋಟಿ ರೂಪಾಯಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಬಹಳ ಜವಾಬ್ದಾರಿಯಾಗಿ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಅದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಗೌರವಾನಿತ ಮುಖ್ಯಮಂತ್ರಿಗಳು ನಮ್ಮನ್ನ ಸಪೋರ್ಟ್ ಕೇಳಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ನೀವು ಸಹಕಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನಿಮಗೆ ಯಾವಾಗ ನಾವು ಸಹಕಾರ ಕೊಟ್ಟಿಲ್ಲ ಹೇಳಿ ಈ ವಿಚಾರದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರವನ್ನ ನಿಮಗೆ ಕೊಟ್ಟಿದ್ದೇವೆ ಪಕ್ಷವನ್ನು ಮರೆತು ಜನರ ಜೀವನ ಜನರ ಬದುಕು ಜನರ ಜೀವನ ಇದ್ರ ಮಾತ್ರ ಮುಂದಿನ ವಿಚಾರ ಅಂತ ಹೇಳಿ ನಿಮಗೆಲ್ಲ ಸಹಕಾರವನ್ನ ನಾವು ಕೊಟ್ಟುಕೊಂಡು ನಾವು ಬಂದಿದ್ದೇವೆ 4ಕ್ಕೇ ಗಂಟೆಲಿ ಲಾಕ್ ಡೌನ್ ಮಾಡಿದ್ರಿ 120 ದಿನ ನಾವು ಸಹಿಸಿಕೊಂಡಿದ್ದೇವೆ ಆದರೆ ನೀವು ಕರೋನಾ ಹಣದ ಮೇಲೆ ಹೆಣದ ಮೇಲೆ ಹಣ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಇದನ್ನ ನಾವು ನೋಡ್ಕೊಂಡಿರ್ಬೇಕೇನ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ಮಂತ್ರಿಗಳು 8+9 ಬೆಂಗಳೂರು ನಗರಕ್ಕೆ ಅಷ್ಟದಿ ಪಾಲಕರು ನನಗೆ ಬರೀ 9 ಗ್ರಹ ಇದೆ ಅನ್ನೋದು ನನಗೆ ನೆನಪು ಇದು 9 ಜನ ಸೇರಿ ನೀವು ಏನ್ ಮಾಡ್ತಾ ಇದ್ದೀರಿ ಬೆಂಗಳೂರಿನ ಒಬ್ಬ ಮಂತ್ರಿ ಒಂದು ಹಾಸ್ಪಿಟಲ್ಗೆ ಹೋಗ್ಲಿಲ್ವಲ್ರಿ ಒಂದು ಡಾಕ್ಟರ್ಗೆ ಧೈರ್ಯ ಕೊಡ್ಲಿಲ್ವಲ್ರಿ ಒಬ್ಬ ಸತ್ತಂತವ್ರಿಗೆ ಕಾಯಿಲೆನ ಯಾರು ತಂದ್ಕೊಟ್ರು ಅವ್ರು ತಂದ್ಕೊಟ್ಟಿದ್ದ ಕಾಯಿಲೆನ ನೀವು ಕಾಯಿಲೆ ತಂದ್ಕೊಟ್ರೆ ಅವನಿಗೆ ಧೈರ್ಯ ತುಂಬಲಿಲ್ವಲ್ರಿ ಒಂದು ಹೆಣನ ಯಾವ ರೀತಿ ನೀವು ನೋಡಿದ್ರಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಂಡ್ರ ಬಿಜೆಪಿ ಸರ್ಕಾರ ನಮ್ಮ ಎಲ್ಲ ಜನತೆಗೆ ಸೊಂಕನ್ನ ಹಂಚಿದ ಜೊತೆಗೆ ಎಲ್ಲರೂ ಕೂಡ ಭ್ರಷ್ಟಾಚಾರದ ಸೊಂಕು ಕೂಡ ತಾವು ಕೇಳ್ಕೊಂಡು ನೀವೇನು ನಿಮ್ಮ ಸ್ವಂತ ಚಿಂತನೆ ಸ್ವಂತ ವಿಷನ್ ಈ ರಾಜ್ಯನ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಈ ಯುವಕರ ಪರಿಸ್ಥಿತಿ ಏನಾಗಬೇಕು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು ರಾಜ್ಯ ಮುಂದಕ್ಕೆ ನಾವು ಆರ್ಥಿಕವಾಗಿ ಹೆಂಗೆ ಸಬಲವಾಗಿ ಮಾಡಬೇಕು ಇಟ್ ಇಸ್ ಎ ಗೌರ್ಮೆಂಟ್ ವಿಥೌಟ್ ಎ ವಿಷನ್ ಇಟ್ ಇಸ್ ಎ ಗೌರ್ಮೆಂಟ್ ವಿಥೌಟ್ ಎ ಡೈರೆಕ್ಷನ್ ಇಟ್ ಇಸ್ ಓನ್ಲಿ ಫುಲ್ ಆಫ್ ಕರಪ್ಷನ್
ನಾವು ಆಲ್ ಪಾರ್ಟಿ ಮೀಟಿಂಗ್ ಮಾಡಕ್ಕೆ ಕೇಳಿದಾಗ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ರಿ ನೀವು ಎಲ್ಲ ಪಾಪ ನಮ್ಮೆಲ್ಲ ಹಣದ ಮೇಲೆ ಪಾಪ ಅವರು ಯಾರು ಕಲೆಕ್ಷನ್ ಮಾಡಕ್ಕೆ ಕೊಟ್ಬಿಟ್ಟಿದ್ರು ನಿಮ್ಮ ಪಾರ್ಟಿ ನಿಮ್ಮ ಸಬ್ ಯೂನಿಟ್ ಗಳೆಲ್ಲ ಎಲ್ಲ ಉಸ್ಲಿ ದವಾಜಿ ಹೊರಟ್ಬಿಟ್ಟಿದ್ರು ನಾವು ಹೇಳಿದ ಮೇಲೆ ಅದೆಲ್ಲ ನಿಂತ್ಕೋತು ಇಲ್ಲಾಂದ್ರೆ ಎಲ್ಲೆಲ್ಲಿ ಜನರ ಹತ್ರ ಲೂಟಿ ಆಗೋಯ್ತಿತ್ತು ಗೊತ್ತಿಲ್ಲ ನನಗೆ ಆ ಫುಡ್ ಕಿಟ್ ಮೇಲೆ ನಿಮ್ಮ ಎಲ್ಲ ಲೀಡರ್ಗಳು ಫೋಟೋ ಹಾಕೊಂಡು ಸರ್ಕಾರದ ಫುಡ್ ಅಲ್ಲಿ ನಿಮ್ಮ ಫೋಟೋ ಹಾಕೊಂಡು ಹೊರಟ್ರಿ ಅದಕ್ಕೆ ನಾವು ಕಲೆಕ್ಟ್ ಮಾಡೋ ಆ ಚಿಕ್ಕ ಮಕ್ಕಳು ಬಾಳಂತೀರು ಅವ್ರ ಮೇಲೆ ಅವ್ರದ್ದು ತಗೊಂಡು ನಿಮ್ಮ ಫೋಟೋ ಹಾಕೊಂಡು ಹೊರಟ್ಬಿಟ್ರಿ ನಿಮ್ಮ ಚಿಹ್ನೆ ಹಾಕೊಂಡು ಮುಖ್ಯಮಂತ್ರಿಗಳೇ ಸಾಕಾರ ಕೇಳ್ತಾ ಇದ್ದೀರಲ್ಲ ಉಗ್ರಪ್ಪನವರು ಡಿ ಕೆ ಸುರೇಶ್ ನಮ್ಮ ಇಲ್ಲೇ ನಾರಾಯಣಸ್ವಾಮಿ ಇವರೆಲ್ಲ ಸಿದ್ದರಾಮಯ್ಯನವರು ಎಲ್ಲ ಹೋಗಿ ಹೋರಾಟ ಮಾಡಿ ನೀವು ಹೇಳಿದ್ರಲ್ಲ ಒಂದು ಕೇಸ್ ಹಾಕಿದ್ರನ್ರಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ರನ್ರಿ ನಿಮ್ಮ ಸಹಕಾರ ಕೇಳ್ತಾ ಇದ್ರ ನಾಚಿಕೆ ಆಗಿದ್ರ ನಿಮಗೆ ಈ ಊಟದ ಮೇಲೆ ಈ ಫುಟ್ ಕಿಟ್ ಅಲ್ಲಿ ಈ ಲೇಬರ್ ದುಡ್ಡಲ್ಲಿ 1200 ರೂಪಾಯಿ ಅಂತಲ್ರಿ ಆ ನಿಮಿಷ ಇರ್ರಿ ಸ್ವಲ್ಪ 1200 ರೂಪಾಯಿ ಅಂತಲ್ರಿ ಇವ್ರಿಗೆ ಶ್ರಮಿಕರಿಗೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಕೊಟ್ಟು ಕಳ್ಸಿದ್ರಿ ಸಿದ್ದರಾಮಯ್ಯನವರದ್ದು 4 ಮೂಸಂಬಿ 5 ಲಕ್ಷ ಜನಕ್ಕೆ 4 ಮೂಸಂಬಿ ಎಷ್ಟಾಯ್ತದೆ ಗೊತ್ತಾ ನಿಮ್ಗೆ 4 ಮೂಸಂಬಿ ಇಟ್ಟರೆ ಇದನ್ನ ತಂದಿಲ್ಲ ಎಕ್ಸಿಬಿಟ್ ಮಾಡೋಣ ಅಂತಿದ್ದೆ ನಾನು ತಂದು ಮಾಡ್ತೀನಿ ಬೇರೆ ದಿನ ನಾನು ನಿಮ್ಮ ಮೊಟ್ಟೆ ನಿಮ್ಮ ಊಟ 200 ರೂಪಾಯಿಂದ 1200 ರೂಪಾಯಿ ಅಂತ ಎಷ್ಟು ಜನಕ್ಕೆ ಊಟ ಕೊಟ್ರಿ ಎಷ್ಟು ಜನಕ್ಕೆ ಕಿಟ್ ಕೊಟ್ರಿ ಎಷ್ಟು ಜನಕ್ಕೆ ಮಾಸ್ಕ್ ಕೊಟ್ರಿ ಏನಾದ್ರು ಲೆಕ್ಕ ಏನಾದ್ರು ಹೇಳಕ್ ಆಗ್ತಿದ್ಯಾ ನಿಮ್ ಕೇಳಿ ಬರೀ ಹಣ ಲೂಟಿ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ ನಾವ್ ಹೇಳ್ದೆ ನಿಮ್ಗೆ ಏ ಡಬಲ್ ತಗೋತಾ ಇದ್ದೀರಿ ಈ ದೇಶನ ಸ್ವಾತಂತ್ರ್ಯಕ್ಕೋಸ್ಕರ ಹೊರಟಾಗ ಜನ ಯಾವ ರೀತಿ ಹೊರಟರು ಹಂಗೆ ಇವತ್ತು ಜನ ಹಳ್ಳಿ ಹೊರಡ್ತಾ ಇದ್ರು ರಸ್ತೆಗಳಲ್ಲಿ ಕೂಡಾಕಿ ಅವ್ರನ್ನ ಜೈಲಲ್ಲಿ ಇಟ್ಟಿಟ್ಟು ಪ್ರಯತ್ನ ಪಟ್ರಿ ನಾವ್ ಹೇಳಿದ ಮೇಲೆ ಒಂದ್ 4-1 ವಾರ ಬಸ್ ಅನ್ನ ಕಳಿಸ್ಕೊಟ್ರಿ ಬಹಳ ಸಂತೋಷ ಅಭಿನಂದನೆ ಮಾಡ್ತೀನಿ ಆದ್ರೆ ಅವ್ರನ್ನ ನೀವು ಕಂಡಂತ ಟ್ರೀಟ್ಮೆಂಟ್ ಕೊಟ್ಟ ಟ್ರೀಟ್ಮೆಂಟ್ ಇದೆಯಲ್ಲ ಅಲ್ಲ ರೀ ಈ ಬೆಂಗಳೂರನ್ನ ಕಟ್ಟಿದವರು ಬೆಂಗಳೂರನ್ನ ಕಟ್ಟಕ್ ಬಂದವರು ಬೆಂಗಳೂರನ್ನ ದುಡಿಯಕ್ ಬಂದವರು ಅವರು ಅವ್ರನ್ನ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರಿ ಯಾವ ರೀತಿ ಯಾವ ಗೌರವದಿಂದ ಅವ್ರನ್ನ ಕಂಡ್ರಿ ಇವತ್ತು ಎಲ್ಲ ವಾಪಸ್ಸು ಗಟ್ಟು ಮುಟ್ಟೆ ಕಟ್ಕೊಂಡು ಎಲ್ಲ ಹೊರಟು ಬಿಟ್ರಲ್ಲ ಅವ್ರು ಒಂದು ಧೈರ್ಯ ತುಂಬಿದ್ರಿ ನೀವು ಯಾರು ಮಂತ್ರಿಗಳೋಗಿ ನಿಲ್ಸ್ಬಿಟ್ಟು ಬ್ಯಾಡ್ರ ಬಂದ್ರೆ ನೀವು ವಾಪಸ್ಸು ಇಲ್ಲಿರ್ರಿ ನಾವು ನಿಮ್ಗೆ ಊಟ ಕೊಡ್ತಾ ಇದ್ದೀವಿ ನಿಮ್ಗೆ ಶೆಲ್ಟರ್ ಕೊಡ್ತಾ ಇದ್ದೀವಿ ನಿಮ್ಮ ಮನೆ ಕೊಡ್ತಾ ಇದ್ದೀವಿ ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದೀವಿ ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ ಕರ್ನಾಟಕ ನಾಡು ಜನರಿಗೆ ಹೊರಗಡೆಯಿಂದ ಬಂದ ಜನರಿಗೆ ಅನ್ನ ಕೊಟ್ಟಂತ ಭೂಮಿ ರೀ ಇದು ಅನ್ನ ಕೊಟ್ಟಂತ ಭೂಮಿ ಇದು ಎಷ್ಟು ಕಾಲೇಜಸ್ ಇದೆ ಎಷ್ಟು ಹಾಸ್ಪಿಟಲ್ಸ್ ಇದೆ ಬೆಂಗಳೂರು ಇಸ್ ಫೇಮಸ್ ಫಾರ್ ಹೆಲ್ತ್ ಟೂರಿಸಂ ಒಬ್ಬ ಹಾಸ್ಪಿಟಲ್ ಅವ್ರು ಕರೆದು ನಿಮ್ ಕೇಳಿ ಮಾತಾಡಕ್ಕಾಗಲಿಲ್ಲ 110 ದಿನದ ಮೇಲೆ ಹಾಸ್ಪಿಟಲ್ ಅವ್ರನ್ನ ಕರೆದು ಮಾತಾಡ್ತಾ ಇದ್ರಿ ಮೆಡಿಕಲ್ ಕಾಲೇಜ್ ಅವ್ರನ್ನ ಕರೆದು ಮಾತಾಡ್ತಿರಂದ್ರಿ ಈಗ ನಿಮ್ಗೆಲ್ಲ ಕಾನೂನುಗಳು ಬಂದ್ಬಿಟ್ಟು ಅವ್ರಿಗೆ ಥ್ರೆಟ್ ಮಾಡ್ತಾ ಇದ್ರಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿಲ್ವಾ ಕರೆದು ನೀವು ಮಾತಾಡಿ ಅಂತ ನಾವು ನಿಮ್ಗೆ ಸಜೆಷನ್ಸ್ ಕೊಡ್ಲಿಲ್ವಾ ನಿಮ್ಗೆ ಯು ನೆವರ್ ಟೇಕನ್ ನಿಮ್ ಲೆಕ್ಕಕ್ಕೆ ಇಲ್ಲ ನಿಮ್ಗೇನಪ್ಪ ಅಂದ್ರೆ ಬರೀ ದುಡ್ಡು ಹೊಡಿಯೋದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬರೀ ದುಡ್ಡು ಹೊಡಿಯುವಂಥದ್ದು ಹೇಳಿ ನೀವು ಓರಿ ವಿದ್ಯಾರ್ಥಿಗಳು ಪಾಪ ಮಕ್ಕಳು ಚಿಕ್ಕ ಮಕ್ಕಳಿಗೆ ನಿಮ್ಮ ಕಾಲೇಜ್ ಮಕ್ಕಳಿಗೆ ಏನಾರು ಒಂದು ಅವ್ರಿಗೆ ರೋಡ್ ಮ್ಯಾಪ್ ಅವ್ರ ಭವಿಷ್ಯ ಒಂದು ವರ್ಷ ಹಾಳಾಗ್ತಾ ಇದೆ ಯಾರು ಒಂದ್ ಕಡೆ ಮೆಡಿಕಲ್ ಎಜುಕೇಶನ್ ಅವ್ರಿಗೆ ಒಂದ್ ಕಡೆ ಟೆಕ್ನಿಕಲ್ ಎಜುಕೇಶನ್ಗೆ ಒಂದ್ ಕಡೆ ಹೈಯರ್ ಎಜುಕೇಶನ್ ಒಂದ್ ಕಡೆ ಪ್ರೈಮರಿ ಮಕ್ಕಳಿಗೆ ಎಲ್ಲರೂ ಬಿಟ್ರಿ ಮಾತಾಡಕ್ಕೆ ಅವ್ರಿಗೇನಾದ್ರು ಒಂದು ದಿಕ್ಕು ನಿಮ್ಮ ಜೀವನ ಈ ರೀತಿ ಇರ್ತದೆ ಅಂತೇಳಿ ಓಲೆ ನೀವೇನೋ ಒಂದು ನಾವು ಒತ್ತಾಯ ಮಾಡಿದ್ರು ನಿಮಗೆ ನಮ್ಮ ಯಾರು ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ರು ಅವ್ರಿಗೆಲ್ಲ ಡ್ರೈವರ್ಗಳಿಗೆ ನಮ್ಮ ಸವಿತಾ ಸಮಾಜದವ್ರಿಗೆ ಈ ಬಟ್ಟೆ ಕ್ಲೀನ್ ಮಾಡೋರಿಗೆ ಕಾರ್ಪೆಂಟರ್ಗಳಿಗೆ ದರ್ಜಿಯವ್ರಿಗೆ ಎಲ್ಲ ಕೂಡ ಹೇಳೋದು 1000 ಕೊಡ್ರಿ ಲೆಕ್ಕನ ಇವತ್ತವರೆಗೂ 10% ಅನ್ನ ನಿಮ್ ಕೇಳಿ ಕೊಡಕ್ ಆಗಿಲ್ವಲ್ಲ ಅವ್ರೇ ಸತ್ತ ಮೇಲೆ ಕೊಡ್ತೀರಾ ನೀವು ಸತ್ತ ಮೇಲೆ ಇವತ್ತು ಆರ್ಟಿಕಲ್ ಬಂದಿದೆ
14 ದಿನ ಆಗಿದಲ್ರಿ ಆಶಾ ಕಾರ್ಯಕರ್ತರು ಸ್ಟ್ರೈಕ್ ಹೋಗಿ ಕರೆದು ಮಾತಾಡಕ್ಕೆ ಏನ್ರಿ ಆಗಿದೆ ನಿಮಗೆ ಮುಖ್ಯಮಂತ್ರಿಗಳೇ ಕರೆದು ಮಾತಾಡಕ್ಕೆ 3000 ಜನ ಇವತ್ತೊಂದು ಆರ್ಟಿಕಲ್ ಇದೆ ನಾನು ಹೋಗಿ ಮೊನ್ನೆ ನೆಲಮಂಗಲದಲ್ಲಿ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ ಏನಪ್ಪ ವಿಚಾರಣೆ ಅಂತ ಯಾಕೆ ಇಲ್ಲಿ ನನ್ನ ಹತ್ರ ಬಂದು ಏನಾದ್ರು ಸುಳ್ಳು ಹೇಳ್ಬಿಟ್ಟಾರ ಅಂತ ಹೋಗಿ ನಾನು ಮಾತಾಡಿದೆ 3000 ಕೊಡ್ತೀನಿ ಅಂತ ಹೇಳಿದ್ರಿ ಎಚ್ಚರಿಕೆ ಕೊಟ್ಟಿದ್ರಿ 42000 10% ಮನೆ ಕೊಟ್ಟಿಲ್ಲ ಒಂದು ದಿನ ಒಂದು ಚೆಕ್ ಅನ್ನು ಅವರ ಅಕೌಂಟ್ ಕಳಿಸೋದಕ್ಕೆ ಏನ್ರಿ ಬಂದಿದೆ 3 ತಿಂಗಳು ಮನೆ ಮನೆಗೆ ಹೋಗಿದ್ರಲ್ರಿ ಆಶಾ ಕಾರ್ಯಕರ್ತರು 40000 ಜನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡೋ ಹಣನ ಒಂದೇ ಸತಿ ಕೊಡಕ್ಕೆ ಏನ್ರಿ ಬಂದಿದೆ ನಿಮಗೆ ಓಲ್ ಅವರಿಗೆ ಇನ್ಶೂರೆನ್ಸ್ ಅನೌನ್ಸ್ ಮಾಡಿದ್ರು ಇರ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿದ್ದೀರಿ ಸತ್ತ ಮೇಲೆ ಅವರ ಅಪ್ಪಂಗೆ ಅವರ ಮನೆಯವರಿಗೆ ಯಾರಿಗೋ ದುಡ್ಡು ಬಂದಿದೆ ಬದುಕಿರುವಾಗ ಏನು ಮಾಡಿದಿರಿ ಹೇಳಿ ನೀವು ಈಗ ಪೌರ ಕಾರ್ಮಿಕರು ಅವರು ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಇದೆಯೇನ್ರಿ ಸತ್ತ ಮೇಲೆ ನೆಕ್ಸ್ಟ್ ಪಾಯಿಂಟ್ ಈಗ ಬದುಕಿರಕ್ಕೆ ಜೀವವನ್ನು ಉಳಿಸ್ತಾ ಇರಂತ ಎಲ್ಲ ಪೊಲೀಸ್ ಅವರಿಗೆ ಇರಬಹುದು ಎಲ್ಲರಿಗೂ ಇರಬಹುದು ನೀವು ಏನು ಮಾಡಿದಿರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ದಯವಿಟ್ಟು ನೀವು ಹೇಳಬೇಕು ಎಲ್ಲರೂ ಕೂಡ ರೈತರು ಏನು ಖರೀದಿ ಮಾಡಿದ್ರಿ ನೀವು ಯಾರು ಕೊಟ್ರಿ ಯಾವ ಮಾರ್ಕೆಟ್ ಗೆ ಒದಿಸ್ಕೊಟ್ರಿ ಎಲ್ಲಿ ಹೋಗಿದ್ರು ನಿಮ್ಮ ಮಂತ್ರಿಗಳು ಎಲ್ಲಿ ಹೋಗಿದ್ರು ಪ್ಲೀಸ್ ತೋರಿಸಿ ನೀವು ಇಂತ ಕಡೆ ಹೋಗಿದ್ರು ಅಂತ ಹೇಳಿ ಇಂತ ಕಡೆ ಹಿಂಗೆ ರಕ್ಷಣೆ ನಿಂತಿದ್ರು ಅಂತ ಹೇಳಿ ಇಡೀ ರಾಜ್ಯ ಇವತ್ತು ಜನ ಇವತ್ತೆಲ್ಲ ನರಳ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದ ಕಡೆ ಇನ್ಎಫಿಷಿಯನ್ಸಿ ಅನ್ನೋದು ನಾನು ಕೆಲವು ಇಂಗ್ಲಿಷ್ ಅಲ್ಲಿ ಯಾಕೆ ಹೇಳ್ತಾನೆ ಕೆಲವು ಇಂಗ್ಲಿಷ್ ಇದು ಮೀಡಿಯಾದವರು ಪಾಪ ಕಾಯ್ತಾ ಇದ್ದಾರೆ ಅದಕ್ಕೆ ಕೆಲವು ಅಕ್ಷರಗಳನ್ನ ಉಪಯೋಗಿಸ್ತಾ ಇದ್ದೀನಿ ಇನ್ಎಫಿಷಿಯನ್ಸಿ ಅನ್ನೋದು ಎತ್ತು ಕಾಣ್ತಾ ಇದೆ ಪಾಪ ಎಕ್ಸ್ಪೀರಿಯನ್ಸ್ ಇಲ್ಲ ಗೌರ್ಮೆಂಟ್ ಏನು ಗೌರ್ನೆನ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಗೌರ್ಮೆಂಟ್ ಅಂದ್ರೆ ನೀವು ಗೌರ್ನೆನ್ಸ್ ಅಂದ್ರೆ ಅಧಿಕಾರಿಗಳು ಮೊನ್ನೆ ನನ್ನ ಈ ತರ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು ಇಬ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬಹಳ ಸಂತೋಷ ನೋಡಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾಲ್ಕು ಮಾತಾಡ್ಬಿಟ್ಟು ಪ್ರೆಸ್ನ ಜಾವಿದ್ ಅಖ್ತರ್ಗೆ ಕೊಡ್ತಾ ಇದ್ದಾರೆ ನೀ ಯಾಕಪ್ಪ ಮಂತ್ರಿ ಆಗಿದ್ಯಾ ಡೆಪ್ಟಿ ಸಿಎಂ ಯು ಆರ್ ನಾಟ್ ಏಬಲ್ ಮತ್ತೆ ಆಫೀಸರ್ಸ್ ಕೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಆಫೀಸರ್ಸ್ ಕೇಳಿ ಮಾಡಿಸಿ ಅವರು ಟೆಕ್ನಿಕಲ್ ಅಂತ ಟೆಕ್ನಿಕಲ್ ನೀ ಯಾಕೆ ಮಂತ್ರಿ ಆಗಿದ್ಯಾ ಏನು ವಿದ್ಯಾವಂತರು ಇಲ್ವಾ ನೀವು ಬುದ್ಧಿವಂತರಿಲ್ವಾ ಅದಕ್ಕೆ ಹೇಳಿದ್ ನಾನು ಅವ ಯಾರು ಆಫೀಸರ್ ಹೇಳಿದ್ರಲ್ಲ ಈ ಬೆಡ್ಗಳನ್ನ ತೆಗೆದುಕೊಂಡು ಹೋಗಿ ನಮ್ಮ ಯೂತ್ ಸರ್ವಿಸಸ್ ಹಾಸ್ಟೆಲ್ಗಂತೆ ಪುಟ ನಮ್ಮ ಮಕ್ಕಳುಗಳ ಹಾಸ್ಟೆಲ್ಗಂತೆ ಆಹಾ ಎಂತ ರಾಕೆಟ್ ಸೈನ್ಸ್ ಅದ ಹೇಳಿದ್ಮೇಲೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಸುಟ್ಟಾಕ್ಬಿಡ್ತೀವಿ ಅಂತ ಮತ್ತೆ ಯಾಕೆ ಅದನ್ನು ಒಪ್ಕೊಂಡು ಬಿಬಿಎಂಪಿ ಕಮಿಷನರ್ ಕಾಗದ ಕಾಗದ ಬರ್ಸಿದ್ರಿ ಅಲ್ಲ ರೀ ಆ ಬೆಡ್ನ ಈಗ ಅವ್ರು ಹೇಳಿದ್ರಲ್ಲ ಆ ಬೆಡ್ನ ನೀವು ಬಾಡಿಗೆ ತಗೊಳಕ್ ಹೊರಟು ಅಂತವ್ರು 800 ರೂಪಾಯಿ ಅಂತೇಳಿ 43 ತಿಂಗಳು 4 ತಿಂಗಳಿಗೋ ಎಷ್ಟಾಯ್ತದೆ ಆಯ್ತು ಅದನ್ನೇನೋ ಬೇಡ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ಲ ರೀ ಯಾರು ಮಂತ್ರಿಗಳು ಸರ್ಕಾರ ಪರ್ಮಿಷನ್ ಕೊಡದೆ ಯಾರು ಆಫೀಸರ್ ಆ ತೀರ್ಮಾನ ಮಾಡ್ತಾರೇನ್ರಿ ಇಸ್ ಇಟ್ ಪಾಸಿಬಲ್ ಎನಿ ಆಫೀಸರ್ ವಿತೌಟ್ ದಿ ಡೈರೆಕ್ಷನ್ ಆಫ್ ದಿ ಗವರ್ಮೆಂಟ್ ವಿತೌಟ್ ದಿ ಡೈರೆಕ್ಷನ್ ಆಫ್ ದಿ ಮಿನಿಸ್ಟರ್ ವಿತೌಟ್ ಗೆಟಿಂಗ್ ಎ ಸಿಗ್ನೇಚರ್ ಫ್ರಮ್ ದಿ ಮಿನಿಸ್ಟರ್ ನೋ ಒನ್ ವಿಲ್ ಡೂ ಇಟ್ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ಅವ್ರು ಹೇಳ್ತಾ ಇದ್ರು ಯಾವ್ದು ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಮೆಡಿಕಲ್ ಕಾಲೇಜ್ಗೆ ಗೌರ್ನಿಂಗ್ ಕೌನ್ಸಿಲ್ ಯಾರಿರ್ತಾರೆ ಗೊತ್ತು ಚೇರ್ಮನ್ರು ಮಂತ್ರಿಗಳು ಇರ್ತಾರೆ ನಾನು ಮಂತ್ರಿ ಆಗಿದ್ದೆ ನಾವು ಅನಕ್ಷರಲ್ಲಿ ಒಂದು ಸೇರಿಸಿದ್ದೀವಿ ಒಂದು ಅನಕ್ಷರ ಸುಮ್ಮನೆ ನಾನು ಒಂದು ಸ್ಯಾಂಪಲ್ಗೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನಿವಾರಣೆ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ನಿರ್ದಾಲಯ ವ್ಯಾಪ್ತಿ ಒಳಪಟ್ಟ ಸರ್ಕಾರ ವೈದ್ಯ ವಿದ್ಯಾಸಂಸ್ಥೆಗಳ ಮೇಲ್ದರ್ಜೆಗೆ ಮತ್ತು ಅವಶ್ಯಕತೆ ಉಪಕರಣಗಳನ್ನು ಖರೀದಿಸಲು ಬಗ್ಗೆ ಅವರೇನೇನೋ ಹೇಳ್ತಾರೆ ಎಲ್ಲ ಹೇಳ್ತಾರೆ ತಗೊಂಡಿದ್ದೀವಿ ಅಂತ ಅನಕ್ಷರ್ ಫೈಲ್ ಹಿಂದೆ 464 ಕೋಟಿ ರೂಪಾಯಿ ಮೊತ್ತದಲ್ಲಿ ಸಾಮಗ್ರಿ ಉಪಕರಣಗಳನ್ನು ಖರೀದಿಸಲು ಪ್ರಸ್ತಾಪಿಸಿದ್ದೇವೆ ಪ್ರಸ್ತುತ ಸಲ್ಲಿಸುವ ವರದಿಯಲ್ಲಿ 815 ಕೋಟಿ ರೂಪಾಯಿ 85 ಲಕ್ಷ ರೂಪಾಯಿ ಮೊತ್ತದ ಸದರಿ ಸಾಮಗ್ರಿ ಉಪಕರಣಗಳನ್ನು ಖರೀದಿಸಲು ಪ್ರಸ್ತಾಪಿಸಲಾಗಿದೆ ಉದ್ದೇಶಿಸಿದ ಮೊತ್ತವು ಸುಮಾರು 2 ಪಟ್ಟು ಹೆಚ್ಚಾಗಿರುವುದಕ್ಕೆ
ಸೂಕ್ತ ಸಮರ್ಥನೆ ನೀಡುವುದಿಲ್ಲ 815.85 ಲಕ್ಷ ಅಂದ್ರೆ 815 ಕೋಟಿ 85 ಲಕ್ಷ 97000 ವೆಚ್ಚವನ್ನು ಯಾವ ಮೂಲದಿಂದ ಭರಿಸಬಹುದು ಎಂಬ ಬಗ್ಗೆ ತಜ್ಞರ ವರದಿ ಮಾಹಿತಿ ನೀಡುವುದಿಲ್ಲ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಹವಾನೆಗಾಗಿ ಸಲ್ಲಿಸುತ್ತಾ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಬರುವ 17 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಹಾಗೂ 4 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಕೋವಿಡ್ 19 ಅನ್ನು ನಿಯಂತ್ರಿಸಲು ಅವಶ್ಯಕತೆ ಇರುವ ಸಾಮಗ್ರಿ ಉಪಕರಣಗಳನ್ನು 815 ಕೋಟಿ 85 ಲಕ್ಷ ರೂಪಾಯಿ ಗಳ ಮೊತ್ತದಲ್ಲಿ ಖರೀದಿಸುವ ನಿರ್ದೇಶ ವೈದ್ಯಕೀಯ ಇಲಾಖೆ ನಿರ್ದೇಶಕರಿಂದ ಸಲ್ಲಿಸುವ ಪ್ರಸ್ತಾವನೆಯಿಂದ ಮುಂದಿನ ಆದೇಶಕ್ಕಾಗಿ ಕೊರತವನ್ನು ಮಂಡಿಸಿದೆ ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ನಾನು ಇಲ್ಲ ಒಂದೊಂದು ಕಾಲ ವರ್ಷ ಇದ್ದೆ ಇಲಾಖೆ ಮಂತ್ರಿನೇ ಚೇರ್ಮನ್ ಖರೀದಿ ಮಾಡಿದರ ಬಿಟ್ಟಿದರ ಅದು ಬೇರೆ ವಿಚಾರ ಹೆಂಗ್ರಿ ಇವೆಲ್ಲ ಪೇಪರ್ ಅಲ್ಲಿ ಬರಕ್ಕೆ ಸಾಧ್ಯ ಇದು ನಂದಲ್ಲ ನಾನು ಸಿದ್ರಾಮಯ್ಯನವರು ಇವತ್ತೇನ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಸ್ವಂತದ ಗ್ರಹಕ್ಕೆ ಮೇಲೆ ನಾವು ಯಾರು ಏನು ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಮಂತ್ರಿಗಳು ಕಳಿಸ್ಕೊಟ್ಟಿರುವಂತ ದಾಖಲೆಗಳ ಮೇಲೆ ನಾವು ಮಾತಾಡ್ತಾ ಇದ್ದೀವಿ ಇಟ್ ಇಸ್ ದಿ ಡಾಕ್ಯುಮೆಂಟ್ ಆಫ್ ದಿ ಆಫೀಸರ್ಸ್ ಅಂಡ್ ದಿ ಮಿನಿಸ್ಟರ್ಸ್ ಹೂ ಹ್ಯಾವ್ ಗಿವನ್ ಟು ಅಸ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ನೇಮ್ಸ್ ಅಟ್ ದಿ ಸೇಮ್ ಟೈಮ್ ಇಲ್ಲಿದೆ ಇಲ್ಲಿ ನೀವು ಈ ರಾಜ್ಯ ಉಳಿಸ್ತಾ ಇರೋರು ನೀವು ನೀವೆಲ್ಲ ಮಾಧ್ಯಮ ಸ್ನೇಹಿತರುಗಳು ನೀವು ಬರೆದಂತ ವರದಿಗಳು ಉದಯವಾಣಿ ಪ್ರಜಾವಾಣಿ ಟೈಮ್ಸ್ ನಾವು ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಎಲ್ಲ ಡೆಕ್ಕನ್ ಪ್ರಜಾವಾಣಿ ವಿಜಯವಾಣಿ ಎಲ್ಲ ಪೇಪರ್ ಅವರು ಎಲ್ಲ ಮಾಧ್ಯಮದವರು ಇಂಗ್ಲಿಷ್ ಮಾಧ್ಯಮ ಎಲ್ಲ ನೀವೆಲ್ಲ ಟಿವಿ ಚಾನೆಲ್ ಅವರು ನೀವೇನು ಪ್ರತಿದಿನ ಪ್ರತಿದಿನ ನೀವು ಇನ್ವೆಸ್ಟಿಗೇಷನ್ ಮಾಡಿ ಏನು ನೀವು ಕೊಟ್ಟಿದ್ದೀರಿ ಹಿಂದು ಎಲ್ಲ ಪೇಪರ್ ನಾನು ಒಂದು ಏನು ಅಂತ ಹೇಳ ಎಲ್ಲ ಪೇಪರ್ ಅವರು ಇವತ್ತು ಈ ರಾಜ್ಯನ ಉಳಿಸ್ತಾ ಇರಂತ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ದು ಆಧಾರ ಇದು ಬಿಚ್ಚಿ ಬಿಚ್ಚಿ ಬೇಕಾದ್ರೆ ಒಂದೊಂದನ್ನೇ ನಾನು ಓದಕ್ಕೆ ನಾ ತಯಾರಿದ್ದೀನಿ ನಾ ಜಾಸ್ತಿ ಹೊತ್ತು ತಗೊಳ್ಕೊಳಕ್ ಹೋಗುದಿಲ್ಲ ಒಂದೊಂದೇ ಏನ್ ನೀವು ಬರ್ದಿದ್ದೀರಿ ನೀವು ಯಾರು ಸುಮ್ಮನೆ ಬರೀಕ್ ಹೋಗುದಿಲ್ಲ ನನಗೆ ಗೊತ್ತಿದೆ ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನೋ ಮೀಡಿಯಾ ವಿಲ್ ಡೂ ಇಟ್ ಸ್ವಲ್ಪ ಬ್ರೇಕಿಂಗ್ ನ್ಯೂಸ್ ಟೈಪ್ ಏನೋ ಒಂದಷ್ಟು ಕೊಡ್ಬೋದು ಅಷ್ಟೇ ನೀವು ಬಟ್ ನಿಮ್ದೇ ಆದಂಥ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಇಟ್ಕೊಂಡು ಸಂಪರ್ಕ ಇಟ್ಕೊಂಡು ಅಧಿಕಾರಿಗಳ ಹತ್ರ ಮಂತ್ರಿಗಳ ಹತ್ರ ಸುತ್ತಮುತ್ತ ಇಟ್ಕೊಂಡು ಏನೇನು ಆಗ್ತಾ ಇದೆ ಅಂತೇಳಿ ವಾಸನೆ ಮೇಲೆ ನಮ್ಮ ಸಾಹೇಬ್ರು ಹೇಳಿದ್ರಲ್ಲ ವಾಸನೆ ಅಂತ ಬಹಳ ಘಮಘಮ ಅಂತ ಆಯ್ತು ಪಾಪ ರಾಜೀನಾಮೆ ಕೊಟ್ಬಿಡ್ತಂತೆ ರಾಜೀನಾಮೆ ಏನೇನು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿದೆ ಏನೇನು ಒಡೆದಾಟ ಆಗಿದೆ ಎಷ್ಟೆಷ್ಟು ಮಂತ್ರಿಗಳ ಬದಲಾವಣೆ ಆದ್ರು ಎಷ್ಟೆಷ್ಟು ಅಧಿಕಾರಿಗಳ ಬದಲಾವಣೆ ಆದ್ರು ಸಾಲದೇನ್ರಿ ನಿಮ್ಮ ಮಕ ನಿಮ್ಮ ಮುಖವಾಡ ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ್ರಿ ಅಧಿಕಾರ ಇವತ್ತು ಈ ಹೆಣದ ಮೇಲೆ ಈ ಕೊರೋನಾ ಸೋಂಕತ್ನ ಜನರಿಗೆ ಹಂಚಿದಲ್ದೆ ಭ್ರಷ್ಟಾಚಾರನ ಕರ್ನಾಟಕ ರಾಜ್ಯಕ್ಕೆ ಹಂಚಿಬಿಟ್ರಲ್ಲ ಕರ್ನಾಟಕ ರಾಜ್ಯಕ್ಕೆ ಕೊರೋನಾಗಿಂತ ದೊಡ್ಡ ರೋಗ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಕರ್ನಾಟಕ ಸರ್ಕಾರ ಇವತ್ತು ಒಂದು ದೊಡ್ಡ ಶಾಪ ಆಗಿದೆ ಶಾಪ ಲಾಕ್ಡೌನ್ ಬೇಕಾಗಿಲ್ಲ ಅಂತ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮತ್ತೆ ಯಾಕೆ ಲಾಕ್ಡೌನ್ ಮಾಡಿದ್ರಿ ವೈ ಡಿಡ್ ಯು ಡೂ ಇಟ್ ಲಾಕ್ಡೌನ್ ಏನಕ್ಕೆ ಮಾಡ್ತಾರೆ ಪ್ರಿಪರೇಷನ್ಗೋಸ್ಕರ ಡಿಡ್ ಯು ಪ್ರಿಪೇರ್ ಯುವರ್ ಸರ್ ವಾಟ್ ಈಸ್ ಯುವರ್ ಪ್ರಿಪರೇಷನ್ ವಾಟ್ ಈಸ್ ಯುವರ್ ವಿಷನ್ ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್ ಇವತ್ತು ನೀವು ಏನು ಮಾಡಬೇಕು ಅಂತ ಹೇಳಿರುವಲ್ಲ ಇವತ್ತು ನೀವು ಏನ್ ಮಾಡಬೇಕು ಅಂತ ಹೇಳಕ್ ಹೋಗಿಲ್ವಲ್ಲ ನೀವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಪಾಲಿಸಿನೇ ಪ್ಯಾರಾಲಿಸಿಸ್ ಆಗಿದೆ ಗವರ್ಮೆಂಟ್ ಪಾಲಿಸಿ ಇಸ್ ಬಿನ್ ಪ್ಯಾರಾಲೈಸ್ಡ್ ಲೇಬರ್ ಇಶ್ಯೂನ ಸಾರ್ಟ್ ಔಟ್ ಮಾಡೋಕ್ಕಾಗಲಿಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಳ ಕೊಡೋಕ್ಕಾಗಿಲ್ಲ ಒಪ್ಕೊಳ್ತೀನಿ ಮಕ್ಕಳಿಗೆ ಫೀಸ್ ಕಲೆಕ್ಟ್ ಮಾಡೋದು ಬೇಡ ಓಕೆ ಫೈನ್
ಈ ಚಸಂಬಳ ಕೊಡಿ ಫೈನ್ ಆ ಕೆಎಸ್ಆರ್ಟಿಸಿ ಅವರಿಗೆ ದುಡ್ಡು ಕೊಟ್ಟಿಲ್ಲ ದುಡ್ಡಿಲ್ಲ ಫೈನ್ ಹೇಳಿ ಹಿಂಗ ಹಿಂಗ ಆಯ್ತು ಅಂತ ಕೋಟ್ಯಾಂತರ ರೂಪಾಯಿ ಸಾಲ ತಗೋತಾ ಇದ್ರು ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಏನು ಹೆಲ್ಪ್ ಮಾಡ್ತು 2 ಲಕ್ಷ ಕೋಟಿ ರೂಪಾಯಿ 20 ಲಕ್ಷ ಕೋಟಿ ರೂಪಾಯಿ ಯಾರಕ್ಕೆ ತಲುಪ್ತು ನೀವು 1600 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು ಯಾರಕ್ಕೆ ಕೊಟ್ರಿ ಲೆಕ್ಕ ಕೊಡ್ರಿ ಆಕಿ ವೆಬ್ಸೈಟ್ ಗೆ ಎಲ್ಲ ನೀವೆಲ್ಲ ನೀವು ಅದೇನೋ ಇದರಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ರಲ್ಲ ನೆನ್ನೆ ನಾನು ಹೋಗಿ ಕೆಡಿಪಿ ಮೀಟಿಂಗ್ ಹೋಗಿದ್ದೆ ನಮ್ಮ ಕನಕಪುರದಲ್ಲಿ ಕೆಡಿಪಿ ಮೀಟಿಂಗ್ ಕೇಳಿದೆ ಇವತ್ತರೆಗೂ ಒಂದು 10% ಗೂ ದುಡ್ಡು ಬಂದಿಲ್ಲ ಅವರು ಯಾರೋ ಆಫೀಸರ್ ಹೇಳಿ ಬಂದೆ ಯಾರೋ ಡೆಪ್ಯೂಟಿ ಜಿ ನಮ್ಮ ಸಿಎಂ ಅದೇನೋ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಹಂಗೆ ಬೋರ್ಡ್ ಹಾಕ್ಸ್ಬಿಡು ಅಂತ ಹೇಳಿದ್ದೀನಿ ಇಡ್ಲಿ ವಡೆ ಸಾಂಬಾರು ಇಷ್ಟು ಬೆಳೆ ಇದ್ದಂಗೆ ಇದ್ದಿದ್ದಕ್ಕೆ ಇಷ್ಟಿಷ್ಟು ಕಮಿಷನ್ ಕೊಡಬೇಕು ಅಂತ ಇಷ್ಟಿಷ್ಟು ಲಂಚ ಕೊಡಬೇಕು ಅಂತ ಬೋರ್ಡ್ ಹಾಕ್ಸ್ಬಿಡಿ ಅಂತ ಹೇಳಿ ಬಂದಿದ್ದೀನಿ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಎಂಟೈರ್ ಸಿಸ್ಟಮ್ ಇವತ್ತು ಆಗಿದೆ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ನೀವೇನು ಮಾಧ್ಯಮದಲ್ಲಿ ನೀವು ಪ್ರಕಟಣೆ ಮಾಡಿದ್ದೀರಿ ನಿಮ್ಗೆ ಉತ್ತರ ಕೊಡ್ಲಿ ಅವರು ನಿಮಗೆ ದೇಶದ ಜನರಿಗೆ ಉತ್ತರ ಕೊಡ್ಲಿ ಮತದಾರರಿಗೆ ಉತ್ತರ ಕೊಡ್ಲಿ ಕಾರ್ಮಿಕರಿಗೆ ಉತ್ತರ ಕೊಡ್ಲಿ ಒಂದು ಇಂಡಸ್ಟ್ರೀಸ್ ಯಾರು ಎಂಪ್ಲಾಯ್ ಇದೆ ಎಂಪ್ಲಾಯ್ ಒಂದು ಕಡೆ ನೋವಾದ್ರೆ ಯಾರು ಉದ್ಯೋಗವನ್ನ ಸೃಷ್ಟಿ ಮಾಡುತ್ತಲ್ಲ ಪಾಪ ಓಟ್ಲವನು ಓಟ್ಲವರೆಲ್ಲ ನೀನು ಬಂದು ನಾನು ಭೇಟಿ ಮಾಡಿದ್ರು ಓಟ್ಲವರೆಲ್ಲ ಬಂದು ಭೇಟಿ ಮಾಡಿದ್ರು ಆ ಒಂದು ಓಟ್ಲ್ ನಡೆಸಬೇಕಾದ್ರೆ ಕನಿಷ್ಠ 10 ರಿಂದ 100 ಜನರಿಗೂ ಕೆಲಸಕ್ಕೆ ತಗೋತಾರೆ 200 ಜನ ತಗೋತಾರೆ ಆ ಸಪ್ಲೈ ಮಾಡೋನು ಅಡುಗೆ ಭಟ್ಟ ಮಪ್ಪ ಎಲ್ಲ ಕೂಡ ಬರ್ತಾರೆ ಏನಾದ್ರು ಒಂದು ಅವ್ರಿಗೆ ಏನಾದ್ರು ಒಂದು ಯೋಚನೆ ಮಾಡಿದ್ರೆ ಅಂದ್ರೆ ಅವ್ರ ಬಗ್ಗೆ ಪಾಪ ಊಟ ಕೊಡ್ತಾ ಇದ್ದಾರಲ್ರಿ 37% ಜನಸಂಖ್ಯೆ ಇವತ್ತು ಹೋಟೆಲ್ ಮೇಲೆ ಬದುಕ್ತಾ ಇದ್ದಾರೆ ಹೋಗಿ ಹೊರಗಡೆ ತಿಂಡಿ ತಿನ್ನೋರು ಮತ್ತೊಂದು ಮಾಡಿದವರು ಅಂತ ಬೆಂಗಳೂರಿನಲ್ಲೇ 11,000 ಹೋಟೆಲ್ಗಳಿದೆ ಚಿಕ್ಕ ದೊಡ್ಡ ಹೋಟೆಲ್ಗಳಿದೆ 11,000 ನನಗೂ ಗೊತ್ತಿದೆ ಸ್ವಲ್ಪ ಲೆಕ್ಕ 11,000 ಹೋಟೆಲ್ಗಳಿದೆ ಎಲ್ಲ ಹೋಟೆಲಲ್ಲೂ ನಾನು ದೊಡ್ಡ ದೊಡ್ಡ ಐಟಿ ಕಂಪನಿ ಮಾತಾಡ್ತಾ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಇಡೀ ರಾಜ್ಯನ 3 ತಿಂಗಳು ನೀವು ಮುಚ್ಚಿದ್ದೀರಿ ಯಾವಂಗೂ ವ್ಯಾಪಾರ ಇಲ್ಲ ಇದನ್ನ ಚೇರ್ತೀರಕ್ಕೆ ಆಗ್ಬೇಕಾರೆ ನೀನ್ ಯಾವಾಗ ನೀವು ಇವ್ರನ್ನ ಉಳಿಸ್ತಿರೋ ನನಗಂತೂ ಗೊತ್ತಿಲ್ಲ ನಾನು ಮುಂದಕ್ಕೆ ನಾನು ಇದ್ರ ಬಗ್ಗೆ ಆಮೇಲೆ ಇನ್ನ ಅನೇಕ ವಿಚಾರಗಳು ಮಾತಾಡ್ತೀವಿ ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಟ್ವೀಟ್ ಮಾಡಿದ್ದೆ ನಾನು ಆಲ್ ದಿ ಪ್ರಾಪರ್ಟಿ ಟ್ಯಾಕ್ಸ್ ಅರ್ಬನ್ ಇರ್ಬೋದು ರೂರಲ್ ಇರ್ಬೋದು ಎಲ್ಲ ಒಂದು ವರ್ಷ ಮನ್ನಾ ಮಾಡ್ರಿ ನಿಮ್ದೆಲ್ಲ ಗೌರ್ಮೆಂಟ್ ದೆಲ್ಲ ದುಡ್ಡು ಲೋಕಲ್ ಬಾಡೀಸ್ ದುಡ್ಡು ಅದು ಜಸ್ಟ್ ನೀವು ಎಲ್ಲ ಮನ್ನಾ ಮಾಡಿ ಅವ್ರಿಗೆ ಏನ್ ವ್ಯಾಪಾರ ಇದೆ ಅವ್ರಿಗೆ ಪಾಪ ಜಿಮ್ ಹುಡುಗರು ಮತ್ತೊಂದು ಅವರೆಲ್ಲ ಕೂಡ ಅವ್ರಿಗೆ ಯಾರಿಗೂ ಕೂಡ ಒಂದು ಸ್ಕೀಮ್ ಅನೌನ್ಸ್ ಮಾಡಿಲ್ಲ ಕೊಟ್ಟು ದುಡ್ಡು ಕೊಡಕ್ಕಾಗಿಲ್ಲ ನೀವು ಸಾಲ ತಗೆದುಕೊಳ್ತಾ ಇದ್ದೀರಿ ನಾವು ಯಾರು ಬೇಡ ಅಂತ ಹೇಳುದಿಲ್ಲ ಆಯ್ತಪ್ಪ ಈಗ ಚೀಫ್ ಮಿನಿಸ್ಟರ್ಗೆ ಅವತ್ತು ಹೇಳಿದ್ರು ಇವ್ರಿಗೆ ಲೆಕ್ಕ ಬಂದ್ಬಿಡಿ ಎಲ್ಲ ತಗೊಂಡೋಗಿ ಅಂತ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಮೆಂಬರ್ಸ್ ಆಲ್ ಪಾರ್ಟಿ ಇದ್ದಾರ್ತಾನೆ ಅಲೋ ಮಾಡಿ ಅವ್ರಿಗೆ ಮೀಟಿಂಗ್ ಮಾಡಕ್ಕೆ ಇನ್ಸ್ಪೆಕ್ಷನ್ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಯು ಅಲೋ ದೆಮ್ ಟು ವಿಸಿಟ್ ಇಫ್ ಯು ಆರ್ ಸೋ ಟ್ರಾನ್ಸ್ಪರೆಂಟ್ ಇಫ್ ಯು ಆರ್ ಆನೆಸ್ಟ್ ನಿಮಗೆ ಬೇರೆ ನಿಮ್ಗೇನು ನಿಮ್ ಬಿಡಿ ನಿಮ್ಗೇನು ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಕಾನ್ಶಿಯಸ್ ಆರ್ ಪರ್ಮಿಟ್ ಮಾಡ್ಬೇಕಲ್ರಿ ಮಾಡ್ತಾ ಇದೇನ್ರಿ ಇವನ್ ಯುವರ್ ಕಾನ್ಶಿಯಸ್ ಇಸ್ ನಾಟ್ ಪರ್ಮಿಟಿಂಗ್ ಆಗ್ತಾ ಇದೆ ನಿಮ್ಮಲ್ಲಿ ಏನೋ ಒಂದು ಉಳುಕಿದೆ ಅಂತೇಳಿ ನಿಮ್ಮ ಮಂತ್ರಿ ಮಂಡಲದಲ್ಲಿ ಏನಾಗ್ತಾ ಇದೆ ಅಧಿಕಾರಿಗಳು ಏನಾಗ್ತಾ ಇದ್ದಾರೆ ನಿಮ್ಮ ಶಾಸಕರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನಮ್ಮ ಮತ್ತೆ ಯಾರು ಸಂಪರ್ಕದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಸಂಪರ್ಕ ಅಂದ್ರೆ ರಾಜಕೀಯ ಸಂಪರ್ಕ ಅಲ್ಲ ಇನ್ಫಾರ್ಮೇಶನ್ ಕೊಡುವಂತ ಜನ ನಮ್ಗಿದ್ದಾರೆ ರೀ ನಮ್ಗೆ ಅಷ್ಟೋ ಇಷ್ಟೋ ಸಣ್ಣ ಪಣ್ಣ ಅನುಭವ ಇದೆ ಈ ದೇಶದ ಈ ರಾಜ್ಯದ ಜನರನ್ನ ರಕ್ಷಣೆ ಮಾಡಲು ನಮಗೆ ಅಷ್ಟೋ ಇಷ್ಟೋ ಅನುಭವ ಇದೆ ನಾವು ಮಾಡ್ತೇವೆ ನಾವು ಅವ್ರ ಸಹಾಯಕ್ಕೆ ನಿಂತಿದ್ದೇವೆ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಈ ಜನರ ಬದುಕನ್ನ ಉಳಿಸ್ಬೇಕು ಅದಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಇವತ್ತು ತಮಗೆ ನಾನು ಹೇಳೋದಿಷ್ಟೇ ಶಿವಸಾದಲ್ಲಿ ಚೀಟಿ
ಅಷ್ಟೇ ಹೇಳೋದು ನಿಮಗೆ. ಈಗ ನಮ್ಮ ನಾಯಕ ಹೇಳ್ದಂಗೆ 21 ದಿನಕ್ಕೆ ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರು. 21 ದಿನಕ್ಕೆ 18 ದಿನಕ್ಕೆ ಅವರದು ಮಹಾಭಾರತ 21 ದಿನ ಲಾಕ್ ಮಾಡಿ ನಾವು ಯುದ್ಧ ಗೆಲ್ತೀವಿ ಅಂತ ಹೇಳಿದ್ರು. ಬಹಳ ಸಂತೋಷ, ನಿಮಗೆಲ್ಲ ತರ ಸಹಕಾರ ಕೊಟ್ಟಿದ್ದೀವಿ. ಈಗ 121 ದಿನ ಆಗಿದೆ. ಇದನ್ನೇನು ಕರೀಣ, ಮಹಾಭಾರತದ ಹೆಸರು ಹೇಳ್ತಾ ಇದ್ರಲ್ಲ, ಯಾವ ದಾನ ಯಾವ ಲೆಕ್ಕ, ಇದು ಕಲಿಯುಗದ ಕೌರವರ ಲೂಟಿ ಅಂತ ಕರೆಯೋಣ. ಬೇಟಿ ಬಚಾವ್ ಅಂತ ಹೇಳ್ತಿರಲ್ಲ, ಪಾಪ ಅವನ ಯಾರೋ ನಮ್ಮ ನಾಯ್ಡು ಮಗುನ ಎತ್ಕೊಂಡು ಬಂದು ಹೆಣನ ತೆಗೆದುಕೊಂಡು ಬಂದು ಪಾಪ ಅವನಿಗೆ ಆದ ಪರಿಸ್ಥಿತಿನ ಬಂದಿದ್ದಲ್ಲ ಚೀಫ್ ಮಿನಿಸ್ಟರ್ ಮನೆಗೆ, ಗವರ್ನರ್ ಮನೆ ಮುಂದೆಗೆ. ಎಂತ ವೆಂಕಟೇಶ್ ನಾಯ್ಡು, ವೆಂಕಟೇಶ್ ನಾಯ್ಡು ಆ ಪೌರ ಕಾರ್ಮಿಕರಿಗೆ ಅಲ್ಲ ರೀ, ಏನಾಗಿದೆ ನಿಮ್ಗೆ ಬಂದು ಕಾಮನ್ ಸೆನ್ಸ್ ಬೇಡ. ಅವ್ರಿಗೇನ ಹೆಲ್ತ್ ಇನ್ಸೂರೆನ್ಸ್ ರಕ್ಷೆ ಮಾಡ್ಲಿಕ್ಕೆ, ಈಗ ನಮ್ಮ ಇವ್ರಿಗೆಲ್ಲ ಈ ಪೌರ ಕಾರ್ಮಿಕರಿಗೆ ಈ ಹೆಲ್ತ್ ವರ್ಕರ್ಸ್ಗೆ ಇವ್ರಿಗೆಲ್ಲ ಕೂಡ ಹೆಲ್ತ್ ಇನ್ಸೂರೆನ್ಸ್ ನ ಸರಿಯಾಗಿ ಕೊಟ್ಟು ಅವ್ರಿಗೆಲ್ಲ ಪ್ರೊಟೆಕ್ಷನ್ ನ ಕಿಟ್ ಕೊಡೋದಕ್ಕೆ ಏನ್ರಿ ನಿಮ್ ಬಂದಿರೋದು? ನಿಮ್ಗೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದೀರಿ ಶಾಸಕರಿಗೋಸ್ಕರ, ಎಲ್ಲ ಪೇಪರ್ ಅಲ್ಲಿ ಎಲ್ಲ ಟಿವಿಲಿ ಇಡೀ ದೇಶ ಉದ್ದಗಲಕ್ಕೂ ಬರ್ತಾ ಇದೆ. ಮಧ್ಯಪ್ರದೇಶ ಬರ್ತದೆ, ರಾಜಸ್ಥಾನ ಬರ್ತದೆ, ಕರ್ನಾಟಕ ನೋಡ್ದೋ ಎಲ್ಲ ಅದು. ಆ ಆಶಾ ಕಾರ್ಯಕರ್ತರಿಗೆ 3,000 ಮಾತು ಕೊಟ್ಟು ಮಾತು ನುಡ್ದಂತೆ ನಡೆಯಕ್ಕೆ ಏನ್ರಿ ಬಂದಿದೆ ನಿಮ್ಗೆ? ಎಲ್ಲ ಸ್ಕ್ಯಾಮ್ಗಳು ಆಗೋಯ್ತು. ಇನ್ನ ನೋಡಿ ಇದು ಈ ಕೊರೋನಾ ವಿಚಾರದಲ್ಲಿ ಅದೇನೋ ವ್ಯಾಪಾರ ಸ್ಕ್ಯಾಮ್ ನೋಡಿದ್ ಅದ್ ನೋಡಿದ್ ಈಗ ಪಿ ಪಿ ಎ ಕಿಟ್ಟು ಆ ಕಿಟ್ಟು ಈ ಕಿಟ್ಟು ಎಲ್ಲ ಲೆಕ್ಕ ಔಷ್ಟೇ ಗಿಷ್ಟೇ ಎಲ್ಲ ಮಾಡಿ ಈಗ ಫೈನಲ್ ಎಣಕ್ಕೂ ಕೂಡ ಈಗ ನಿಂತ್ಕೊಂಡ್ಬಿಟ್ರಿ. ಅದರಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂತ. ಇದು ಈ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಕರ್ನಾಟಕ ಆಗೋಯ್ತು. ದಿಸ್ ಇಸ್ ಬ್ಲ್ಯಾಕ್ ಸ್ಟ್ರೀ. ಎಲ್ಲ ನ್ಯಾಷನಲ್ ಮೀಡಿಯಾವರು ಸ್ಟೇಟ್ ಮೀಡಿಯಾವರು ಈ ರೀತಿ ಈ ರಾಜ್ಯಕ್ಕೆ ಇವತ್ತು ನಮ್ಮ ರಾಜ್ಯ ಇಡೀ ಪ್ರಪಂಚದ ಜನ ಈ ಬೆಂಗಳೂರಿನಲ್ಲಿ ಆರೋಗ್ಯಕ್ಕೋಸ್ಕರ ಬರ್ತಾ ಇದ್ರು, ಉದ್ಯೋಗಕ್ಕೋಸ್ಕರ ಬರ್ತಾ ಇದ್ರು, ಉದ್ಯಮಕ್ಕೋಸ್ಕರ ಬರ್ತಾ ಇದ್ರು, ಬದುಕಕ್ಕೋಸ್ಕರ ಬರ್ತಾ ಇದ್ರು, ವಿಶ್ರಾಂತಿಗೋಸ್ಕರ ಬದುಕ್ತಾ ಇದ್ರು. ಇವತ್ತು ನೀವು ಕೆಟ್ಟಂತ ಕಪ್ಪು ಚುಕ್ಕೆ ಇದೆಯಲ್ಲ, ಎಷ್ಟು ವರ್ಷ ಬೇಕು ಇದನ್ನ ತೊಳಿಲಿಕ್ಕೆ? ಆದ್ರಿಂದ ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಆತ್ಮ ಸಾಕ್ಷಿ ಇವತ್ತು ನಿಮ್ಮನ್ನು ಒಪ್ಪೋಬೇಕು. ನಿಮ್ಮ ಕಾರ್ಯಕರ್ತರು, ನಿಮ್ಮ ಬಿ ಜೆ ಪಿಯ ಕಾರ್ಯಕರ್ತರು, ಆರ್ ಎಸ್ ಎಸ್ ಕಾರ್ಯಕರ್ತರು ನಿಮಗೆ ನಿಮ್ಮ ಹೆಸರು ಹೇಳ್ಕೊಳಕ್ಕೆ ಇವತ್ತು ಅವ್ರಿಗೆ ಅವಮಾನ ಆಗ್ತಾ ಇದೆ. 100,000 ಜನ ಪಾಪ ಫೋನ್ ಮಾಡಿ ಅವರ ನೋವನ್ನ ಅವರ ದುಃಖವನ್ನ ಯಾಕಪ್ಪ ಇಂಥ ಕೆಲಸ ಮಾಡಿಕೊಂಡು ಮಾನವೀಯತೆ ಇಲ್ಲದಂತ ಒಂದು ಸರ್ಕಾರ ಅಂತೇಳಿ ಇವತ್ತು ಬಹಳ ನೋವಿನಿಂದ ಇವತ್ತು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ವಿಚಾರಗಳನ್ನ ಅಂಕಿ ಅಂಶದ ಸೇರ ಕೊಟ್ಟಿದ್ದಾರೆ. ಮುಂದಕ್ಕೂ ಕೂಡ ನಾವು ನಿಮಗೆ ವಿಚಾರವನ್ನ ತಿಳಿಸ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇನ್ನ ಏನ್ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೂ ನಾವು ಕೊಡ್ಲಿಕ್ಕೆ ನಾವು ಸಿದ್ಧಾಗಿದ್ದೇವೆ. ಇದಲ್ಲದೆ ನೀವು ಬಹಳ ಸೆಲೆಬ್ರೇಷನ್, 1 ವರ್ಷದ ದೊಡ್ಡ ಸಾಧನೆ ಮಾಡಕ್ಕೆ ಸೆಲೆಬ್ರೇಷನ್ ಅಂತ ಹೊರಟಿದ್ದೀರಿ, ಮಾಡ್ಕೊಳ್ಳಿ, ಏನ್ ಸಂತೋಷ ಇಲ್ಲ. ಬರ್ತ್ಡೇ ಯಾರು ಮಾಡ್ಕೊಳ್ಳಿ, ಸೆಲೆಬ್ರೇಷನ್ ಅಲ್ಲಿ ಮಾಡ್ಕೊಳ್ಳಿ, ನಮ್ಗೇನ್ ತಗರಾಲೇನಿಲ್ಲ. ಬಟ್ ನಾವು ಕೂಡ ಪ್ರತಿ ಒಂದು ಜಿಲ್ಲೆಗೆ, ಪ್ರತಿ ಒಂದು ತಾಲೂಕಿಗೆ ಹೋಗಿ ಆ ಜನರ ನೋವು, ಅವರ ಕಷ್ಟ, ಅವರ ಸುಖದಲ್ಲಿ ಭಾಗಿಯಾಗಿ ಆ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ನಾವು ಕೂಡ ಧ್ವನಿಯಾಗಿರ್ತೇವೆ. ಕಾಂಗ್ರೆಸ್ ಪಕ್ಷ ನೊಂದಂತ ಜನರ ಧ್ವನಿಯಾಗಿ ನಾವು ನಮ್ಮ ಸೇವೆಯನ್ನ, ನಮ್ಮ ಕರ್ತವ್ಯವನ್ನ ಒಂದು ವಿರೋಧ ಪಕ್ಷದವಾಗಿ ನಾವೆಲ್ಲ ಸೇರಿ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಾರು ಇದ್ರೆ ನಿಮ್ಮ ಪ್ರಶ್ನೆಗಳನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ. ಎಸ್ ಐ ವಿಲ್ ಕಮ್ ಔಟ್, ಕಮ್ ಔಟ್, ಕಮ್ ಔಟ್, ಐ ವಿಲ್ ನಾಟ್ ರನ್ ಔಟ್. ಆಲ್ರೆಡಿ ಎಸ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಸೆಟ್ ಎ ಸ್ಟ್ಯಾಂಡರ್ಡ್ ಆಫ್ ಪರ್ಚೇಸ್. ವೆನ್ ಯುವರ್ ಓನ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್
come out with some formula. What is this special formula that you have? You are not opened against your mouth against the central government. You are receiving all their whatever they are sending. In every small issue, from a small bed to a food kit, including the health equipments, either a PPA kit, ventilator, mask or everything, there is not corruption of 10%, 200%. More than 100, 200% corruption. In few cases, more than 400% of corruption has been there. I want the Chief Minister and the Delhi government to answer this.